ಲಾಸ್ಟ್ ಒಂದು 6-7 ವರ್ಷಗಳಿಂದ ನಾವು ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಬಂದರೆ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ, ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅಂತ ಕೇಳ್ತಾ ಬರ್ತಾಯಿದ್ವಿ. ಲಾಸ್ಟ್ ಎಲೆಕ್ಷನಲ್ಲಂತೂ ನಿಮ್ಮ ಹೆಸರು ಎಲ್ಲೋ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿಯೇ ಬಿಟ್ಟರು ಅನ್ನುವ ಒಂದು ಸ್ಥಿತಿಗೆ ಬಂದು ಕಡೆಯ ಹಂತದಲ್ಲಿ ನಿಮಗೆ ಟಿಕೆಟ್ ಕೈ ತಪ್ಪುತ್ತೆ, ಗೋಪಾಲ್ ಭಂಡಾರಿಯವರು ಎಗೈನ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾರೆ. ಇವತ್ತು ಅದೇ ಉದಯ್ ಕುಮಾರ್ ಶೆಟ್ಟಿಯವರು ನಮ್ಮಂದಿದ್ದಾರೆ ಕಾಂಗ್ರೆಸ್ನ ಈ ಸಲದ ಅಭ್ಯರ್ಥಿಯಾಗಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೊದಲನಾಗಿ ಪವರ್ ಟಿವಿಗೆ ನನ್ನ ವಂದನೆಗಳು. ನಾನು ಇಷ್ಟೇ ಹೇಳಬಲ್ಲೆ, ಮನುಷ್ಯ ಪ್ರಯತ್ನ ಮಾಡ್ತಾ ಇರಬೇಕಂತೆ. ನಾನು ಇಲೆಕ್ಷನ್ ರಾಜಕೀಯವಾಗಿ ತೊಡಗಿಸಿಕೊಂಡಿದ್ದೇನೆ ವಿನಃ ಯಾವತ್ತೂ ರಾಜಕೀಯದಲ್ಲಿ ನನಗೊಂದು ಸ್ಥಾನಮಾನ ಬೇಕಂತ ಹುಡುಕೊಂಡು ಯಾವತ್ತೂ ಹೋಗಿಲ್ಲ. ನಾನಿರ್ಬೋದು, ನನ್ನ ಫ್ಯಾಮಿಲಿ ಇರ್ಬೋದು. ನಾನೊಬ್ಬ ರೈತಾಪಿ ವರ್ಗದಿಂದ ಬಂದು ಜೀವನ ನಡೆಸಬೇಕನ್ನೋ ಉದ್ದೇಶದಲ್ಲಿ ಉದ್ಯಮ ರಂಗಕ್ಕಿಳಿದೆ. ಉದ್ಯಮ ರಂಗದಲ್ಲಿಯೂ ಬಂದು ಅದರಲ್ಲಿ ನನ್ನ ಉದ್ದೇಶ ಇದ್ದಿದ್ದು ಸಾವಿರಾರು ಜನರಿಗೆ ಉದ್ಯೋಗ ಕೊಡಬೇಕಂತ. ಅದನ್ನು ಕೊಡುವಂಥ ಶಕ್ತಿಯನ್ನು ಭಗವಂತ ನೀಡಿದ. ಅದೇ ರೀತಿ ನಮ್ಮ ದೇಶದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಿಮಗೊಂದು ಯಾವುದಾದ್ರು ಒಂದು ಸ್ವರ ಇದ್ದರೆ, ಅದು ವಾಯ್ಸ್ ಇದ್ದರೆ ಅದನ್ನು ನೀವು ಪ್ರಸ್ತುತಪಡಿಸಬೇಕೆನ್ನುವುದು ನನ್ನ ಎಲ್ಲ ನನ್ನ ಯುವಕರಿಗೆ ಅಥವಾ ಎಲ್ರಿಗೂ ನನ್ನ ಯಾವಾಗಲೂ ಕಿವಿ ಮಾತಿರುವುದು. ಆ ದೃಷ್ಟಿಯಲ್ಲಿ ಹೋಗುವಾಗ ಪ್ರಜಾಪ್ರಭುತ್ವ ರಾಜಕೀಯದಲ್ಲಿ ತೊಡಗಿಸ್ಕೊಂಡು ಅಂತ ಎಲ್ಲ ನನ್ನ ನಮ್ಮ ಇಡೀ ಕಾರ್ಕಳ ಜನತೆ ಒತ್ತಾಸೆಯ ಮೇಲೆಗೆ ನಾನು ಕೊನೆಯ ಚುನಾವಣೆಯಲ್ಲಿ ಟಿಕೆಟಿಗಾಗಿ ಪ್ರಯತ್ನ ಮಾಡಿದ್ದು ಹೌದು. ಅದು ಎಲ್ಲ ದೈವ ಇಚ್ಛೆ, ಹೇಳಲಿಕ್ಕಾಗುವುದಿಲ್ಲ. ನಾವು ಒಂದು ಎಣಿಸುವುದೊಂದು, ಆಗುವುದೊಂದು ಆಗ್ತದೆ ಎಷ್ಟೋ ಸಲ. ಅದಕ್ಕೆ ನಾವು ಯಾವುದೇ ಗಲಿಬಿಲಿ ಆಗದೆ ಒಂದು ನಮ್ಮ ದೃಢ ನಿರ್ಧಾರದಲ್ಲಿ ಅಥವಾ ನಮ್ಮ ಮನಸ್ಸನ್ನು ಒಂದು ದೃಢತೆಯಲ್ಲಿ ಇಟ್ಕೊಂಡು ನಡ್ಕೊಂಡಿದ್ದರೆ ದೇವರು ಪುನರಪಿ ಅವಕಾಶ ಕೊಡ್ತಾರೆ ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ಸರಿ, ಎಲೆಕ್ಷನ್ಗೆ ಬಂದಾಗ ನಾವು ಹೇಳ್ತೀವಿ ಕ್ವಾಲಿಫಿಕೇಷನ್ ಅಂತ ಒಂದು ಮಾಡ್ತೀವಿ. ಎಲೆಕ್ಷನ್ಗೆ ಕ್ವಾಲಿಫಿಕೇಷನ್ ಇಲ್ಲ, ಇಲ್ಲಿ ನೋಡ್ತೀವಿ ಒಂದು ಅಭ್ಯರ್ಥಿ ಆಗಲಿಕ್ಕೆ ಕ್ವಾಲಿಫಿಕೇಷನ್ ಇಲ್ಲ. ಬಟ್ ಈಗಿನ ಟ್ರೆಂಡಲ್ಲಿ ನೋಡಿದರೆ ಒಂದು ರಾಜಕೀಯ ಪಕ್ಷವಾಗಲಿ ಯಾವುದಕ್ಕೂ ಒಂದು ತನ್ನದೇ ಆದ ರೆಸ್ಯೂಮನ್ನು ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿದ್ವಿ. ಅದೊಂದು ಒಳ್ಳೆಯ ಡೆವಲಪ್ಮೆಂಟ್ ಅಂತಲೂ ಎಲ್ಲ ಯುವಕರು, ಇವತ್ತಿನ ಒಂದು ಭಾರತದ ಏನು ಜನಗಳಿದ್ದಾರೆ ಅವರೆಲ್ಲ ತಿಳ್ಕೊಂಡು ಹೌದು, ಎಲೆಕ್ಷನ್ಗೆ ಒಂದು ಕ್ರೈಟೀರಿಯಾ ಇರಬೇಕು ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಅದರಲ್ಲಿ ಈಗ ನನಗೆ ಉದಯ್ ಕುಮಾರ್ ಶೆಟ್ಟರವರ ರೆಸ್ಯೂಮ್ ಅಂದರೆ ಉದಯ್ ಕುಮಾರ್ ಶೆಟ್ಟರು ಯಾರು? ಕಾರ್ಕಳದಲ್ಲಿ ಹುಟ್ಟಿದವನು, ಕಾರ್ಕಳದ ಮುನಿಯಾಲಿಮ್ಮ ಪುಟ್ಟ ಗ್ರಾಮದಲ್ಲಿ ಬೆಳೆದವನು. ಎಲ್ಲ ಕಾರ್ಕಳದ ಜನರೊಟ್ಟಿಗೆ ನನ್ನ ಮೊದಲ ಪ್ರಾಥಮಿಕ ವಿದ್ಯಾಭ್ಯಾಸ ಇರ್ಬೋದು, ಹೈಸ್ಕೂಲ್ ವಿದ್ಯಾಭ್ಯಾಸ ಕಾರ್ಕಳ ಮಾಡಿ, ಭುವನೇಂದ್ರ ಕಾಲೇಜಲ್ಲಿ ಪಿ ಯು ಸಿ ಮಾಡಿ, ಆನಂತರ ಡಾಕ್ಟರ್ ಟಿ ಎಮ್ ಎಫ್ ಐ ಪಾಲಿಟೆಕ್ನಿಕ್ ಮಣಿಪಾಲದಲ್ಲಿ ನನ್ನ ಡಿಪ್ಲೊಮೊ ಸಿವಿಲ್ ಇಂಜಿನಿಯರ್ ಮಾಡಿ, ಆನಂತರ ನಮ್ಮ ಪರಮೋಚ್ಚ ನಾಯಕರಾದ ವೀರಪ್ಪ ಮೊಯ್ಲಿಯವರು ತಂದ ಸಿ ಇ ಟಿ ಎಂಬ ಒಂದು ಸಿಸ್ಟಮಿನಿಂದಾಗಿ ಆವತ್ತು 15,000 ಫೀಸ್ ಕೊಟ್ಟು ನಾನು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದವನು. ಅದು ಮಾಡಿದ ನಂತರ ನಮ್ಮ ಒಂದೇ ಬ್ಯಾಚಿನಿಂದ 14 ಜನವನ್ನು ನಾವು ತಗೊಂಡೋಗಿ ನಮ್ಮ ಪೋಸ್ಟ್ ಗ್ರಾಜ್ಯುಯೇಟ್ ಎಮ್ ಟೆಕ್ ಮಾಡಲಿಕ್ಕೆ ಎಮ್ ಐ ಟಿಯಲ್ಲಿ ಹೋಗಿ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ಓದುವಂಥ ಸೌಭಾಗ್ಯವನ್ನು ದೇವರು ಮತ್ತು ನನ್ನ ತಂದೆ ತಾಯಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನೇನು ದೊಡ್ಡ ದುಡ್ಡಿದ್ದು ಸಿರಿವಂತನಾಗಿ ಮಾಡಿದ್ದಲ್ಲ, ಅವರಿಗೆ ಮಗನಿಗೊಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತ ಅವ್ರದ್ದು ಒಂದು ಅಚಲವಾದ ಒಂದು ನಂಬಿಕೆ ಮತ್ತು ಅವ್ರದ್ದೊಂದು ಅವರ ಮನಸ್ಸಿನ ಒಂದು ದೃಢ ನಿರ್ಧಾರವಾಗಿತ್ತು. ಅದಕ್ಕೆ ಸರಿಯಾಗಿ ನಾವು ಸಹ ಓದ್ಕೊಂಡು ಹೋದೆವು. ಓದುವಾಗ ಸಹ ಅಷ್ಟೇ, ನಾನು ಒಳ್ಳೆಯ ಸನ್ಮಿತ್ರರು ಸಿಕ್ಕಿದ್ರು. ಯಾವಾಗಲೂ ಅವನವನ ಎಜುಕೇಷನ್ ಡಿಪೆಂಡ್ ಆಗಿರ್ಬೋದು, ಅವನ ಸಹಪಾಠಿಗಳು ಯಾರಂತ. ಹಾಗೆ ದೇವರು ಒಳ್ಳೆಯ ಸಹಪಾಠಿಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಎಮ್ ಟೆಕ್ ಮಾಡಿ ಇವತ್ತಿಗೆ ನಾನು 23 ವರ್ಷ ಆಯಿತು. 2000 ಇಸ್ವಿಯಲ್ಲಿ ನನ್ನ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ನಾನು ಆನಂತರ ಉದ್ಯಮ ರಂಗಕ್ಕೆ ಬಂದೆ. ನನ್ನ ತಂದೆಯವರು ಒಂದು ಅವರು ಸಹ ರೈತಾಪಿ ವರ್ಗದಿಂದ ಬಂದು ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿವಿಲ್ ಕಾಂಟ್ರಾಕ್ಟ್ ಆಗಿ ಬಂದವರು. ಆನಂತರ ಅವರು ಮಾಡಿದ ಉದ್ಯಮನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತಂದೆ ಇದೊಂದು ಏನು ಕಾರ್ಕಳದಲ್ಲಿ ಇವತ್ತು ಮುನಿಯಾಲ್ ಕೃಷ್ಣ ಶೆಟ್ಟರ್ ಅಂದರೆ ಎಲ್ರಿಗೂ ಗೊತ್ತಿದೆ. ಅವರ ಹೆಸರನ್ನು ಉಳಿಸಬೇಕು, ಅದಕ್ಕೆ ಆದರೆ ಒಂದು ಗರಿಯನ್ನು ಇಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾನು ನನ್ನ ಉದ್ಯಮ ಮಾಡ್ತಾ ಹೋದೆ. ಅದಕ್ಕೆ ಸರಿಯಾಗಿ ದೇವರು ನಡೆಸಿದಾಗ ನೀವು ನೋಡಿದಾಗೆ ಒಂದು ಏನೋ ಜನರ ಒಟ್ಟಿಗೆ ಇರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು, ದುಡ್ಡದ ಒಂದು ಭಾಗವನ್ನು ಜನರಿಗೆ ಕೊಟ್ಟು ಅವರ ಮುಖದಲ್ಲಿ ನಗುವನ್ನು ನೋಡಿ ನಾನು ಸಂತೋಷವನ್ನು ಪಡಬೇಕೆನ್ನೋ ಉದ್ದೇಶ ಇಟ್ಕೊಂಡು ಬದುಕನ್ನು ಸಾಗಿಸ್ತಿದ್ದೇನೆ.